ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಈಗಿನ ಕಾಲದ ಹುಡುಗರು ಒಟ್ಟಿಗೆ ಓದೋವಾಗ ಕೆಲಸ ಮಾಡೋವಾಗ ಸಲಿಗೆ ಇರೋದು ಸಹಜ. ಅದನ್ನ ನೋಡಿ ತಪ್ಪಾಗಿ ಯಾರೋ ಮೇಲ್ ಮಾಡಿದ್ದಾರೆ. ನಮ್ಮ ಮಗ ಅಷ್ಟೆಲ್ಲ ಓದಿದ್ರು ಇನ್ನೋಸೆಂಟ್ ಆಗಿ ಬೆಳೆದಿದ್ದಾನೆ. ಈ ರೀತಿ ಮೇಲ್ ಬಂದಿರೋದ್ ನೋಡಿ ತುಂಬಾ ಅಪ್ಸೆಟ್ ಆಗಿದ್ದಾನೆ. ಎಂತ ಕಾಲ ಬಂತು, ಒಂದ್ ಹೆಣ್ಣಿನ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ದಿನಗಳಿಂದ ಕಾಯ್ತಾ ಇರ್ತಾರೆ ಇವರು. ಪೂಜಾ ಯಾರ ಜೊತೆನಾದ್ರೂ ಸಲಿಗೆಯಿಂದ ನಡ್ಕೊಂಡಿರಬಹುದು, ಅದನ್ನ ಅವ್ರು ನೋಡಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೀಗ್ ಮಾಡಿರಬಹುದು. ಒಂದ್ ವೇಳೆ ಹಾಗೇನಾದ್ರೂ ಇದ್ರೆ ನಿನ್ನ ಹತ್ರ ಮುಚ್ಚಿಡುವಂತದ್ದೇನಿದೆ ಪಾಂಡು? ನಾನು ಮುಂಚೆ ಕೆಲಸ ಮಾಡ್ತಿದ್ನಲ್ಲ ಆ ಮನೆ ಹುಡುಗ ಅಶ್ವಿನ್, ನನ್ ಮಗಳ ಜೊತೆಗೆ ಸಲಿಗೆಯಿಂದ ನಡ್ಕೋತಿದ್ದ. ಅದು ನಮಗಿಷ್ಟ ಆಗ್ಲಿಲ್ಲ. ನಮ್ ಮಗಳಿಗೆ ನಾವು ಬೈದು ಬುದ್ಧಿ ಹೇಳಿದ್ವಿ. ಆಮೇಲೆ ನನ್ ಮಗಳು ಅವನ್ ನೋಡೋದ್ ಬಿಟ್ಬಿಟ್ಟಿದಾಳ ಪಾಂಡು. ಇದ್ರ ಮೇಲೆ ನಿನ್ ಇಷ್ಟ. ನನ್ ಮಗಳು ಅಮಾಯಕಳು, ಅವಳಿಗೇನು ಗೊತ್ತಿಲ್ಲ. ನೀವು ಆ ಮೇಲ್ನ ನಂಬಿ. ನೋಡಮ್ಮ, ನಾವೆಲ್ಲ ಅದನ್ನ ನಂಬ್ಲಿಲ್ಲ, ಅದಕ್ಕೋಸ್ಕರನೇ ಇಲ್ಲಿವರೆಗೂ ಬಂದಿದ್ದು. ಸರಿ ಪಾಂಡು, ಈಗ ನಿನ್ನ ನಿರ್ಧಾರ ಏನಪ್ಪ? ನಾವು ತುಂಬಾ ಗೊಂದಲದಲ್ಲಿದ್ದೀವಿ ರಾಜೇಶ. ನನ್ ಜಾಗದಲ್ಲಿ ನೀನಿದ್ರೆ ಏನ್ ಮಾಡ್ತಿದ್ಯೋ ನಾವು ಅದನ್ನೇ ಮಾಡ್ತೀವಿ. ಅರ್ಥ ಆಯ್ತು ಬಿಡಿ. ಈ ಸಂಬಂಧ ಇಷ್ಟ ಇಲ್ಲ ಅಂತ ಇದಕ್ಕಿಂತ ನಾಜುಕಾಗಿ ಇನ್ಯಾರಿಗೆ ಹೇಳಕ್ ಬರಲ್ಲ ಬಿಡಿ. ಸರಿಯಪ್ಪ, ನಾವಿನ್ ಹೊರಡ್ತೀವಿ. ನಮಸ್ಕಾರ. ಸರಿ ಬನ್ನಿ ಹೋಗೋಣ. ಒಂದ್ ನಿಮಿಷ, ಎಲ್ರೂ ಇಲ್ಲೇರಿ. ಬಂದೆ. ಏನ್ ವಿಷಯ ಅಜ್ಜಿ? ನಾಳೆ ಕಾರ್ತಿಕ ಹುಣ್ಣಿಮೆ, ಆ ಪೂಜೆ ಬಗ್ಗೆ ನಿಮ್ಗೆಲ್ಲ ಹೇಳ್ಬೇಕಿತ್ತು, ಅದಕ್ಕೆ ಇರಿ ಅಂತ ಹೇಳಿದ್ದು. ಅಲ್ಲ ಅಜ್ಜಿ, ಪೂಜೆ ನಾಳೆ ಇವಾಗ ಹೇಳಿದ್ರೆ ಹೇಗೆ? ಅಯ್ಯೋ ದೇವ್ರೇ, ನಾಳೆ ಕಾರ್ತಿಕ ಹುಣ್ಣಿಮೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನಿನ್ಗೋಸ್ಕರ ಅದನ್ನ ಬದಲಾಯಿಸಕ್ಕಾಗತ್ತಾ? ಓ ಗೊತ್ತಾಯ್ತು ಅಜ್ಜಿ, ಇದು ನಮ್ಮ ಮನೆ ಮಾಡಿ ಮೇಲೆ ಮಾಡೋ ಪೂಜೆ ತಾನೆ. ಮಾಡಿದ್ರಾಯ್ತು ಬಿಡಿ ಸೊಸೆ. ಅತ್ತೆ, ಮೊದ್ಲು ನಾನು ಹೇಳ್ತೀನಿ, ನೀವೆಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಹಾ ಅತ್ತೆ, ಸುಮ್ಮನೆ ಇರೋ. ಈ ಪೂಜೆ ಮಾಡ್ಬೇಕು ಅಂದ್ರೆ ಕೆಲವು ವಿಧಿ ವಿಧಾನಗಳಿದೆ, ಅದೆಲ್ರಿಗೂ ಗೊತ್ತು. ಆದ್ರೆ ಈ ಮನೆಗೆ ಹೊಸ್ತಾಗ್ ಬಂದಿದ್ದಾಳಲ್ಲ ಸೇವಂತಿ, ಅವಳಗ್ ಗೊತ್ತಿಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡು, ಈ ಪೂಜೆ ಶುರು ಮಾಡಕ್ ಆರು ಗಂಟೆ ಮುಂಚೆಯಿಂದ ಈ ಪೂಜೆ ಮಾಡೋ ಜೋಡಿಗಳು ಒಬ್ರಿಗೊಬ್ರು ಮುಖ ನೋಡ್ಕೋಬಾರ್ದು, ಅದು ಮುಖ್ಯ. ಅತ್ತೆ, ಅಜ್ಜಿ ಇದು ಸಂಪ್ರದಾಯನ ಇಲ್ಲ ನಿಮ್ಮಾಸೆನ ಕರೆಕ್ಟಾಗಿ ಹೇಳಿ.
ಸೊಸೆ. ಅತ್ತೆ ಅರ್ಜುನ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅತ್ತೆ ನೀವೇನ್ ಕೋಪ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ನಾನು ಅರ್ಜುನಂಗೆ ಹೇಳ್ತೀನಿ, ನೀವು ಮುಂದುವರಿಸಿ. ಏನೇ ಹಾಗೆ ನೋಡ್ತಾ ಇದೀಯಾ ರೀ? ಅವ್ರು ಬಂದು ನಿಮ್ಮ ಹತ್ರ ಹೇಳಿರೋ ವಿಚಾರದ ಬಗ್ಗೆ ನೀವು ಪೂಜನ್ ಏನು ಕೇಳಲೇ ಇಲ್ವಲ್ರಿ? ಅವಳನ್ನ ಕೇಳಕ್ ಏನಿದೆ? ಈ ಕೆಲಸ ಯಾರು ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಗೊತ್ತು. ಮತ್ತಿನ್ಯಾರು ಮಾಡಿರ್ತಾರೆ ಪ್ರೇಮ? ಹುಡುಗನ ಮನೆಯವರು ಪೂಜೆ ನೋಡಕ್ ಬಂದಿದ್ದಾರೆ ಅಂತ ಗೊತ್ತಾಗಿ ಆ ಅಶ್ವಿನಿ ಈ ಕೆಲಸ ಮಾಡಿರ್ತಾನೆ. ಹೀಗ್ ಮಾಡ್ತಾ ಹೋದ್ರೆ ನಮ್ಮ ಮಗಳ ಜೀವನ ಹೇಗ್ರಿ? ಇನ್ನೇನಾಗತ್ತೆ, ಪೂಜೆ ಮದುವೆ ಆಗಲ್ಲ, ಬರೋರ್ಗೆಲ್ಲ ಹೀಗೆ ಕಳಿಸ್ತಾ ಇದ್ರೆ ಅವಳು ಮದುವೆ ಆಗದೆ ಹಾಗೆ ಉಳಿತಾಳೆ. ಆಮೇಲೆ ತಾನೇ ಮದುವೆ ಮಾಡ್ಕೊಳ್ಳೋಣ ಅಂತ ಈ ರೀತಿ ಮಾಡಿರ್ತಾನ ಅವನು. ಪೂಜಿನ ಜೊತೆ ಮಾತಾಡಿ ಅವಳಿಗೆ ಅರ್ಥ ಮಾಡಿಸ್ರಿ. ಮೊದ್ಲು ಅಶ್ವಿನ್ಗೆ ಅರ್ಥ ಮಾಡಿಸ್ಬೇಕು. ಬನ್ರಿ, ನಾವೇ ಅವ್ರ ಮನೆಗೆ ಹೋಗಿ ನಿಮ್ ಹುಡುಗ ಈಗ ಮಾಡಿರೋದು ಸರಿನಾ ಅಂತ ಕೇಳೋಣ. ನಾವೇ ಕಲ್ಗೆ ಹೋಗೋಣ? ಒಂದ್ಸರಿ ಹೋಗಿ ಅವಮಾನ ಅನುಭವಿಸಿದ್ದು ಗೊತ್ತಿಲ್ವಾ? ಆವತ್ತೇ ಅವರು ನನಗೆ ಕಳ್ಳಿನ ಪಟ್ಟ ಕಟ್ಲಿಲ್ವಾ? ಆ ಅಶ್ವಿನ್ ಇಲ್ಲಿಗೆ ಕರೆಸಿ ಅವಮಾನ ಮಾಡ್ತೀನಿ, ಆಗ್ಲೇ ಅವನಿಗೆ ಬುದ್ಧಿ ಬರೋದು. ಬೇಡ ರೀ, ಅವ್ರ ಸಹವಾಸನ ಬೇಡ ಅಂತ ನಾವ್ ಸುಮ್ನೆ ಇದ್ಬಿಡೋಣ. ಅವ್ರ ಸಹವಾಸ ಬೇಡ ಅಂತ ನಾವ್ ಸುಮ್ನೆ ಇದ್ರು ಅವನ್ ಸುಮ್ನೆ ಇರ್ಬೇಕಲ್ಲ. ನನ್ನ ಮಗಳು ಪೂಜಾ ಬಗ್ಗೆ ತಪ್ಪ ತಪ್ಪಾಗಿ ಮೇಲ್ ಕಳಿಸಿದಾನೆ, ಅವನ್ನ ಕರೆದು ಶಿಕ್ಷೆ ಕೊಡೋವರೆಗೂ ನನ್ನ ಮನ್ಸಿಗೆ ಸಮಾಧಾನ ಇಲ್ಲ. ಏನ್ ಮಾಡ್ತೀರ ರೀ? ಏನ್ ಮಾಡ್ತೀನ ನೋಡ್ತಾ ಇರು. ರಾಜಶಂಕರ್ ಯಾಕೆ ಫೋನ್ ಮಾಡ್ತಿದ್ದಾರೆ? ಹಲೋ ಹೇಳಿ ಅಂಕಲ್. ಎಲ್ಲಿದ್ದೆ ಅಶ್ವಿನ್? ಆಫೀಸ್ಗೆ ಹೋಗ್ತಿದ್ದೆ ಅಂಕಲ್. ಹೌದಾ, ಸರಿ. ನಾನು ನಿನ್ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನ್ ವಿಷಯ ಅಂಕಲ್? ನೇರವಾಗಿ ಮಾತಾಡೋ ವಿಷಯ ಅಲ್ಲ ಅಂಕಲ್, ಆಕ್ಚುಲಿ ನಂಗೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ. ಒಂದು ಕೆಲಸ ಮಾಡಿ, ನೀವೇ ಆಫೀಸ್ ಹತ್ರ ಬಂದ್ಬಿಡಿ. ಇದು ಪರ್ಸನಲ್ ವಿಷಯ, ನೀನೇನು ಮನೆಗೆ ಬಾ, ಇಲ್ಲೇ ಮಾತಾಡೋಣ. ಸರಿ ಅಂಕಲ್, ಬರ್ತೀನಿ. ನಿನಗೋಸ್ಕರ ಕಾಯ್ತಾ ಇರ್ತೀನಿ, ಬೇಗ ಬಾ. ಓಕೆ ಅಂಕಲ್, ನಾನು ಈಗಲೇ ಅಲ್ಲಿಗೆ ಬರ್ತೀನಿ. ಸರಿ. ಮನೆ ಚೆನ್ನಾಗಿರ್ಬೇಕು ಅಂತ ಮೊದ್ಲಿಂದನೂ ಈ ಪೂಜೆನ ಮಾಡ್ಕೊಂಡ್ ಬಂದಿದೀವಿ. ಅಲ್ಲಮ್ಮ, ನಾನ್ ಏನ್ ಹೇಳಕ್ ಬಂದೆ? ಅರ್ಜುನ್ ಸರ್, ಸ್ವಲ್ಪ ಮಧ್ಯೆ ಮಾತಾಡದೆ ಸುಮ್ನೆ ಇರ್ತೀರಾ? ಅಜ್ಜಿ ಏನ್ ಹೇಳ್ತಾರೆ ಅಂತ ತಿಳಿಸ್ಕೊಳ್ಳೋಣ. ಸರಿ. ಹೇಳೋರ್ ಹೇಳಿದ್ರೇನೆ ಇವನ್ ಮಾತು ಕೇಳೋದು ಅನ್ಸುತ್ತೆ. ಅಮ್ಮ ನೀನ್ ಹೇಳು. ಹಾ ನೋಡಪ್ಪ, ನಾವೆಲ್ಲ ನಾಳೆ ಮಾಡಿ ಮೇಲೆ ಹೋಗಿ ಚಂದ್ರನ್ಗೆ ಪೂಜೆ ಮಾಡ್ಬೇಕು. ಒಬ್ರು ಒಬ್ರು ಜರಡಿ ಮುಖಾಂತರ ಅವ್ರ ಗಂಡನ್ ಮುಖನ ನೋಡ್ಬೇಕು. ಆಮೇಲೆ ಸಿಹಿ ತಿನ್ಸಿ ಆಶೀರ್ವಾದ ಪಡ್ಕೋಬೇಕು. ಯಾವ ಅಡೆತಡೆಗಳು ಇಲ್ಲದೆ ಈ ಪೂಜೆನ ಮಾಡಿ ಮುಗಿಸ್ಬೇಕು, ಅದು ತುಂಬಾ ಮುಖ್ಯ. ಆಯ್ತತ್ತೆ. ಅರ್ಜುನ, ಸೇವಂತಿ ಹೊಸದಾಗಿ ಮದ್ವೆ ಆಗಿರೋರು ಈ ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೇದು. ನಾವು ಪ್ರತಿ ವರ್ಷ ಅದನ್ನ ಮಾಡ್ತಾನೆ ಬಂದಿದೀವಿ. ಹಾಕಿ ನಾನು ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಏ ಅರ್ಜುನ್, ನಿನ್ನ ಬುದ್ಧಿ ಇಲ್ವೇನಾ? ನಾನು ಪೂಜೆ ಬಗ್ಗೆ ಹೇಳ್ತಾ ಇದ್ದೀನಿ, ಅದೇನು ಗುಸು ಗುಸು? ಅಜ್ಜಿ, ನಾನು ಪೂಜೆ ಬಗ್ಗೆ ಏನ ಐ ಮೀನ್ ನಾನು ಪೂಜೆ ಬಗ್ಗೆನೇ ಮಾತಾಡ್ತಿದ್ದೆ. ಡಿಸ್ಕಷನ್ ನೋಡ್ ಸೇವಂತಿ, ಮತ್ತೆ ನಿನ್ ಮಡಿ ಉಟ್ಕೊಂಡು ಪೂಜೆ ಮಾಡಿ, ಆ ಪೂಜೆ ಮಾಡಿದ್ಮೇಲೆ ಅರ್ಜುನ್ ಸೇವಂತಿ ಇಬ್ರು ಒಬ್ರನ್ನೊಬ್ರು ನೋಡದೆ ದೂರ ಇರ್ಬೇಕು. ಅದು ಹೇಗಜ್ಜಿ ನೋಡದೆ ಇರಕ್ಕಾಗತ್ತೆ? ಅರ್ಜುನ ಸ್ವಲ್ಪ ಸುಮ್ನೆ ಇದ್ದು ಅಜ್ಜಿ ಹೇಳೋದನ್ ಕೇಳ್ತೀಯ? ಸುಮ್ನೆ ಇರು, ಹೇಳಿ. ನೋಡು, ನಾಳೆ ಮಾಡ್ಬೇಕಾಗಿರೋ ಲಕ್ಷ್ಮೀ ಪೂಜೆನ ಮನಃಶುದ್ಧಿ ಇಟ್ಕೊಂಡು ಭಕ್ತಿಯಿಂದ ಮಾಡ್ಬೇಕು.
ಈ ಪೂಜೆಗಿಡುವ ಪ್ರತಿ ಒಂದು ವಸ್ತುನು ಯಾವ ರೀತಿನೂ ಭಿನ್ನ ಆಗ್ಬಾರ್ದು, ಹಾಗ್ ನೋಡ್ಕೋಬೇಕು. ಹಾಗೆ ಈ ಪೂಜೆ ಮುಗಿಯೋವರೆಗೂ ಯಾರ ಮನ್ಸ್ಗೂ ನೋವಾಗ್ದಲೇ ಇರೋ ರೀತಿ ನಡ್ಕೋಬೇಕು, ಎಲ್ರೂ ಸಂತೋಷವಾಗಿರ್ಬೇಕು. ನೋಡಿ, ನಿಮ್ಮಿಬ್ರಿಗೂ ಮತ್ತೆ ಹೇಳ್ತಾ ಇದ್ದೀನಿ, 6 ಗಂಟೆ ಕಾಲ ನೀವಿಬ್ರು ಒಬ್ರಿಗೊಬ್ರು ಮುಖ ನೋಡ್ಕೋಬಾರ್ದು ಪೂಜೆ ಮುಗಿಯೋವರೆಗೂ. ಸರಿನಾ? ಸರಿ ಅತ್ತೆ. ಅಯ್ಯಯ್ಯೋ ಸರ್, ಹಾಗೆಲ್ಲ ಮಾಡಬಾರ್ದು. ತಪ್ಪು ತಪ್ಪು ತಪ್ಪು. ಅಲ್ಲಮ್ಮ, 6 ಗಂಟೆ ಇವಳು ನೋಡ್ದೆ ಅದ ಹಾಗಲ್ಲ ಸಿಗುತ್ತೆ ಸರ್. ಸರ್, ಬರೀ 6 ಅವರ್ಸ್ ಅಷ್ಟೇ. 6 ಅವರ್ಸ್ ಅಷ್ಟೇ, ಏನು ಆಗಲ್ಲ. ಅಯ್ಯೋ